ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಅಥವಾ ಸಂಕಷ್ಟಹರ ಚತುರ್ಥಿ ದಿನ ಮಾಡುವಂಥ ಒಂದು ವಿಶೇಷ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಪಂಚಮುಖಿ ದೀಪಾರಾಧನೆ ಅಂತ ಕೂಡ ಕರಿಬೋದು. ಎಕ್ಕದ ಎಲೆ ಮೇಲೆ ಹಚ್ಚುವಂತಹ ದೀಪ ಇದು ತುಂಬಾ ಶ್ರೇಷ್ಠವಾದಂಥದ್ದು. ಈ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಇಷ್ಟಗಳು ಹಾಗೆ ಯಾವುದೇ ಸಂಕಲ್ಪವನ್ನು ಇಟ್ಕೊಂಡು ಈ ದೀಪವನ್ನು ಹಚ್ಚಿದ್ರೆ ಆ ಸಂಕಲ್ಪಗಳು ತುಂಬಾ ಬೇಗ ನೆರವೇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾದರೆ ಈ ದೀಪವನ್ನು ಯಾವ ರೀತಿ ಹಚ್ಚಬೇಕು, ಹಾಗೆ ಪಾಲಿಸಬೇಕಾದಂತಹ ನಿಯಮಗಳು ಯಾವುದ್ಯಾವುದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ದೀಪವನ್ನು ಹಚ್ಚೋದಕ್ಕೆ 5 ಎಕ್ಕದ ಎಲೆಗಳು ಬೇಕಾಗತ್ತೆ. ಎಕ್ಕದ ಎಲೆಗಳು ಆಗಲಿ ಅಥವಾ ಎಕ್ಕದ ಹೂವನ್ನಾಗಲಿ ನೀವು ತಗೊಳ್ಳುವಾಗ ಆದಷ್ಟು ಬಿಳಿ ಎಕ್ಕದ ಎಲೆಯನ್ನೇ ತಗೋಬೇಕು ಅಥವಾ ಬಿಳಿ ಎಕ್ಕದ ಹೂವನ್ನೇ ಪೂಜೆಗೆ ಬಳಸಬೇಕು. ಮನೆಗೆ ಎಕ್ಕದ ಎಲೆಗಳನ್ನು ತೊಗೊಂಡು ಬಂದಮೇಲೆ ನೀಟಾಗಿ ತೊಳೆದು ಅದನ್ನು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ. ಅನಂತರ ಅದರ ಮೇಲೆ ಸ್ವಸ್ತಿಕನ್ನು ಬರ್ಕೊಳ್ಬೇಕು. ಸ್ವಸ್ತಿಕನ್ನು ನೀವು ಅರಿಶಿನವನ್ನು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡಿಕೊಂಡು ಅದರಿಂದನಾದರೂ ಬರಿಬೋದು, ಅಥವಾ ಗಂಧವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಬರಿಬೋದು. ಗಂಧದ ಪೌಡರ್ ಆಗಲಿ ಅಥವಾ ಗಂಧದ ಟ್ಯಾಬ್ಲೆಟ್ ಸಿಗುತ್ತಲ್ಲ ಅದನ್ನಾಗಲಿ ಬಳಸ್ಬೋದು, ಅಥವಾ ಶುದ್ಧವಾಗಿರುವಂತಹ ಗಂಧವನ್ನು ತೇಯ್ದು ಕೂಡ ನೀವು ಈ ರೀತಿ ಸ್ವಸ್ತಿಕನ್ನು ಬರಿಬೋದು. ಸ್ವಸ್ತಿಕನ್ನು ಬರೆದು ಆ ಸ್ವಸ್ತಿಕೆಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಬೇಕು. ನೋಡಿ, ಈ ಎಲೆಗೆ ಯಾವ ರೀತಿ ಸ್ವಸ್ತಿಕ್ ಬರೆದಿದ್ದೀನೋ ಅದೇ ರೀತಿ 5 ಎಲೆಗಳಿಗೂ ಕೂಡ ಸ್ವಸ್ತಿಕ್ ಬರೆದು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ತಟ್ಟೆ ತೊಗೋಬೇಕು. ಅದು ಬೆಳ್ಳಿದಾದರೂ ಪರವಾಗಿಲ್ಲ, ಹಿತ್ತಾಳೆ ತಾಮ್ರದಾದರೂ ಪರವಾಗಿಲ್ಲ. ಆ ತಟ್ಟೆ ತೊಗೊಂಡು ತಟ್ಟೆಯ ಮೇಲೆ 5 ಎಲೆಗಳನ್ನೂ ಕೂಡ ಈ ರೀತಿ ಸುತ್ತೂ ಕೂಡ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. 5 ಎಲೆಗಳನ್ನ ಆ ತಟ್ಟೆಯ ಮೇಲೆ ಇಟ್ಕೊಂಡು ಅನಂತರ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು. ಅಕ್ಷತೆ ಆದಷ್ಟು ಕೆಂಪು ಬಣ್ಣದ ಅಕ್ಷತೆ ಹಾಕಿದ್ರೆ ತುಂಬ ಒಳ್ಳೆಯದು, ಯಾಕಂದರೆ ಕೆಂಪು ಬಣ್ಣದ ಅಕ್ಷತೆ ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಅಕ್ಷತೆಯನ್ನು ಆ ಮಧ್ಯಭಾಗಕ್ಕೆ ಸ್ವಲ್ಪ ಹಾಕಿ ಅನಂತರ 5 ಮುಖ ಇರುವಂತಹ ದೀಪವನ್ನು ತೊಗೋಬೇಕು. ಮಣ್ಣಿಂದಾದರೂ ಪರವಾಗಿಲ್ಲ, ಅಥವಾ ಹಿತ್ತಾಳೆದು 5 ಮುಖದ ದೀಪ ಸಿಗುತ್ತಲ್ಲ ಅದನ್ನು ಕೂಡ ನೀವು ಬಳಸ್ಬೋದು. 5 ಮುಖ ಇರುವಂತಹ ದೀಪವನ್ನೇ ತೊಗೊಳ್ಬೇಕು. ಅನಂತರ ಆ ದೀಪನ ನೀಟಾಗಿ ತೊಳ್ಕೊಂಡು, ಹಳೆದಾದರೆ ತೊಳ್ಕೊಳ್ಳಿ, ಹೊಸದಾದರೂ ಕೂಡ ಒಂದ್ಸಲ ತೊಳೆದು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೋಬೇಕು. ಈ ರೀತಿ ತಯಾರಾಗಿರುವಂತಹ ದೀಪವನ್ನು ಎಲೆಗಳ ಮಧ್ಯದಲ್ಲಿ ಇಟ್ಟು ಆ ದೀಪಕ್ಕೆ ಎಣ್ಣೆಯನ್ನಾಗಲಿ ತುಪ್ಪವನ್ನಾಗಲಿ ಹಾಕಬೇಕು. ಇನ್ನು ಎಣ್ಣೆ ಹಾಕೋದಾದರೆ ಆದಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಗಣಪತಿಗೆ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚೋದು ಬಹಳ ವಿಶೇಷವಾದಂಥದ್ದು. ಇದ್ದರೆ ಹಾಕಿ, ಇಲ್ಲದೇ ಇದ್ದರೆ ನೀವು ನಾರ್ಮಲಾಗಿ ಯಾವುದು ದೀಪ ಹಚ್ಚೋದಕ್ಕೆ ಬಳಸ್ತೀರೋ ಅದೇ ಎಣ್ಣೆಯನ್ನು ಹಾಕ್ಬೋದು. ಅನಂತರ ಒಂದೊಂದು ಮುಖಕ್ಕೆ, ಅಂದರೆ ಒಂದೊಂದು ಕಡೆಗೆ ಎರಡೆರಡು ಬತ್ತಿಗಳನ್ನು ಜೋಡಿ ಮಾಡಿ ಹಾಕಿ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚೋದಕ್ಕೆ ಈ ರೀತಿ ತಯಾರು ಮಾಡ್ಕೊಂಡಿದ್ದ ನಂತರ ದೀಪವನ್ನು ಹೂಗಳಿಂದ ಅಲಂಕಾರ ಮಾಡಬೇಕಾಗತ್ತೆ. ಯಾವ ಹೂ ಸಿಗುತ್ತೋ ಅದನ್ನು ಇಟ್ಟು ನೀವು ಅಲಂಕಾರ ಮಾಡ್ಬೋದು. ಅದರಲ್ಲೂ ವಿಶೇಷ ಅಂದರೆ ಕೆಂಪು ದಾಸವಾಳ, ಎಕ್ಕದ ಹೂವು, ಕಣಗಲೆ ಹೂವು, ತುಂಬೆ ಹೂವು, ಬಿಲ್ಪತ್ರೆ, ಗರಿಕೆ ಹುಲ್ಲು, ಈ ರೀತಿಯಾದಂಥ ಹೂವು ಪತ್ರೆಗಳನ್ನು ಇಟ್ಟು ನೀವು ದೀಪವನ್ನು ಅಲಂಕಾರ ಮಾಡ್ಕೊಂಡಿದ್ದ ನಂತರ ದೀಪವನ್ನು ಹಚ್ಚಬೇಕು. ದೀಪವನ್ನು ಆದಷ್ಟು ಏಕಾರತಿಯಿಂದಾಗಲಿ ಅಥವಾ ಅಗರಬತ್ತಿಯನ್ನು ಹಚ್ಕೊಂಡು ಆ ಒಂದು ಅಗರಬತ್ತಿಯಿಂದ ಅಥವಾ ಏಕಾರತಿಯಿಂದ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಾಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ. ಹಾಗೆ ನೀವು ಈ ದೀಪವನ್ನು ಯಾತಕ್ಕೋಸ್ಕರ ಹಚ್ಚುತ್ತಾ ಇದ್ದೀರಾ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಆಸೆಗಳಿದ್ದರೆ, ಈ ಒಂದು ಕೆಲಸ ನೆರವೇರಬೇಕು ಅಂತ ಅಂದ್ಕೊಂಡಿದ್ರೆ, ಆ ಒಂದು ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಗಣಪತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ. ದೀಪ ಹಚ್ಚಿದ ನಂತರ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ ಅನಂತರ ದೀಪಕ್ಕೆ ಧೂಪವನ್ನು ತೋರಿಸ್ಬೇಕು. ಈ ರೀತಿಯಾಗಿ ಈ ದೀಪಾರಾಧನೆನ ಮಾಡಬೇಕಾಗತ್ತೆ. ಇನ್ನು ಈ ದೀಪಾರಾಧನೆನ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ, ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಸಮಯದಲ್ಲಿ ನೀವು ಮಾಡ್ಬೋದು, ರಾಹುಕಾಲದಲ್ಲಿ ಒಂದು ಕಾಲ ಬಿಟ್ಟು. ಪ್ರತಿ ಸಂಕಷ್ಟಹರ ಚತುರ್ಥಿಯಲ್ಲೂ ಕೂಡ ನೀವು ಈ ದೀಪವನ್ನು ಹಚ್ಬೋದು. ಅದೇ ರೀತಿಯಲ್ಲಿ ವರ್ಷಕ್ಕೊಂದು ಸಲ ಬರುವಂಥ ಗಣೇಶ ಚತುರ್ಥಿ ಅಂದರೆ ಗಣೇಶನ ಹಬ್ಬದ ದಿವಸನೂ ಕೂಡ ಈ ದೀಪವನ್ನು ಹಚ್ಬೋದು. ಇನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನ ಹಚ್ತೀವಿ ಅಂದರೆ ಅದು ಕೂಡ ತುಂಬಾ ವಿಶೇಷ, ಒಳ್ಳೆ ಫಲಗಳನ್ನು ನಿಮಗೆ ಕೊಡುತ್ತೆ. ದೀಪ ಎಲ್ಲ ತಣ್ಣಗಾದ ನಂತರ ಆ ಎಕ್ಕದ ಎಲೆಗಳನ್ನು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕ್ಬಿಡಿ. ಮತ್ತೆ ಆ ದೀಪವನ್ನು ತೊಳೆದಿಟ್ಕೊಂಡು ಇನ್ನೊಂದ್ಸಲ ದೀಪ ಹಚ್ಚೋದಕ್ಕೆ ಬಳಸ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ವಿಶೇಷವಾಗಿ ಎಕ್ಕದ ಎಲೆ ಮೇಲೆ ಪಂಚಮುಖಿ ದೀಪಾರಾಧನೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ. ಮತ್ತೊಂದು
ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.